ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿಮ್ಮ ಮಕ್ಕಳಿಗೆ ಮ್ಯಾಥ್ಸ್ ಓದಿಸೋದಕ್ಕೆ ತುಂಬ ಕಷ್ಟ ಆಗ್ತಾಯಿದ್ದೇನೆ ನಿಮಗೆ. ಹಾಗಿದ್ರೆ ಈ ವಿಡಿಯೋ ತಪ್ಪದೆ ನೋಡಿ. ನಾ ಏನೋ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಆದರೂ ಓದಿಸ್ತಾ ಇದ್ವಿ, ಈಗ ಹೈಯರ್ ಕ್ಲಾಸಿಗೆ ಓದಂಗೆಲ್ಲ ಓದ್ಸೋಕ್ಕಾಗ್ತಾಯಿಲ್ಲ. ಇಲ್ಲ, ನಮಗೆ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಓದ್ತಾ ಇದ್ದಾರೆ, ನಮಗೆ ನಾವು ಕನ್ನಡ ಮೀಡಿಯಂ ಓದಿದ್ದೀವಿ, ಓದ್ಸೋಕ್ಕಾಗ್ತಾಯಿಲ್ಲ. ಹಂಗಂದರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ನಾನು ತುಂಬ ಈಸಿಯಾಗಿ ಮ್ಯಾಥ್ಸ್ ಹೇಳ್ಕೊಡ್ತೀನಿ. ಅದನ್ನು ನೀವು ಕಲೀರಿ ಫಸ್ಟು, ಪೇರೆಂಟ್ಸ್ ನೀವು ಕಲಿತು ಮಕ್ಕಳಿಗೆ ಹೇಳ್ಕೊಡಿ, ತುಂಬಾ ಈಸಿ ಆಗುತ್ತೆ. ನೋಡಿ, ಸ್ಕೂಲಲ್ಲಿ ಟ್ಯೂಷನಲ್ಲಿ ಮಕ್ಕಳು ಹೋಗ್ತಾರೆ, ಆದರೆ ಅಲ್ಲಿ ಟೀಚರ್ಸ್ ಎಷ್ಟು ಕಾನ್ಸಂಟ್ರೇಷನ್ ಮಾಡೋಕ್ಕಾಗುತ್ತೆ ಎಲ್ಲ ಮಕ್ಕಳ ಮೇಲೆ. ಪಾಪ, ಅಲ್ಲಿನೂ ಎಷ್ಟು ಮಕ್ಕಳಿರ್ತವೆ, 50, 60, 70, 80 ಸ್ಟ್ರೆಂತ್ ಇರುತ್ತೆ. ನಮ್ಮ ಮಕ್ಕಳಿಗೆ ನಾವು ಕೇರ್ ಮಾಡಲಿದ್ದು ಯಾರು ಕೇರ್ ಮಾಡ್ತಾರೆ ಹೇಳಿ. ಸೊ ಅದಕ್ಕೆ ನೀವು ಫಸ್ಟ್ ಕಲೀರಿ, ನೀವು ಫಸ್ಟ್ ಕಲಿತು ನೀವು ಸ್ವಂತ ನೀವೇ ಓದಿಸ್ಬೋದು ಮನೆಯಲ್ಲಿ. ನೋಡೋಣವಾ, ಹಿಂದಿನ ವೀಡಿಯೋದಲ್ಲಿ ಕೂಡ ನೋಡ್ಕೊಂಡು ಬನ್ನಿ, ಎಲ್ಲ ಹೇಳ್ಕೊಟ್ಟಿದ್ದೀನಿ. ಈಗ ಡಾಟಾ ಹ್ಯಾಂಡ್ಲಿಂಗ್ ಹೇಳ್ಕೊಡ್ತಾ ಇದ್ದೀನಿ, ಇದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಎ ಕ್ರಿಕೆಟರ್ ಸ್ಕೋರ್ಸ್ ದ ಫಾಲೋಯಿಂಗ್ ರನ್ಸ್ ಇನ್ 8 innings ಅಂತ ಇದೆ, ಡಾಟಾ ಹ್ಯಾಂಡ್ಲಿಂಗ್ ಅಂತ ಇದೆ. ಇದು ನೋಡಿ, ಏನು ಹೇಳ್ಕೊಡ್ಬೇಕು, ಹೆಂಗೆ ತೆಗಿಬೇಕಂತ ಹೇಳ್ಕೊಡ್ತೀನಿ. 58, 76, 40, 35, 46, 45, 0, 100 ಅಂದರೆ ಕ್ರಿಕೆಟರ್ಸ್ ಸ್ಕೋರ್ಸ್ ಇಷ್ಟು ಮಾಡಿದ್ದಾರೆ 8 innings. ಫೈಂಡ್ ದ ಮೀನ್ ಅಂತ ಕೊಟ್ಟಿದ್ದಾರೆ. ಮೀನ್ ಅಂತಂದರೆ, ಮೀನ್ ಇಸ್ ಈಕ್ವಲ್ ಟು ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಅಂದರೆ ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಅಂದರೆ ಎಲ್ಲ ಇದೆಲ್ಲ ಟೋಟಲ್, ಎಲ್ಲ ಟೋಟಲ್ ಮಾಡಬೇಕು. ಅದು ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂದರೆ ಎಷ್ಟಿದ್ದಾವೆ, 1, 2, 3, 4, 5, 6, 7, 8 ಇದ್ದಾವೆ, ಆ 8 ಬರೆಯೋದು ಅಷ್ಟೇ ಫ್ರೆಂಡ್ಸ್. ತುಂಬ ಈಸಿ, ಕಲೀರಿ, ಹೇಳ್ಕೊಡ್ತೀನಿ ನೋಡಿ. ಸಮ್ ಆಫ್ ಇದು ಈಕ್ವೇಷನ್, ಮೀನ್ ಇಸ್ ಈಕ್ವಲ್ ಟು ಸಮ್ ಆಫ್ ಆಲ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸೊ ಸಮ್ ಆಫ್ ಅಂತಂದರೆ ಆ್ಯಡ್ ಮಾಡಬೇಕಲ್ವ, ಸೊ ಎಲ್ಲ ನಂಬರ್ಸ್ನ ಆ್ಯಡ್ ಮಾಡಿ ನೋಡಿ. ಈ ಥರ 50, 35, 46, 45, 0, 100 ಡಿವೈಡೆಡ್ ಬೈ ಎಷ್ಟಿದ್ದಾವೆ, 1, 2, 3, 4, 5, 6, 7, 8 ಇದೆ, 8. ಓಕೆನಾ, ಈಗ ಇದು ಆ್ಯಡ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ. 58, 76, 40, 35 4 ನಂಬರ್ಸ್ ತೊಗೊಂಡೆ ಆ್ಯಡ್ ಮಾಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಿ. 8 + 6 = 14, 14 + 5 = 19 ಒನ್ ಕ್ಯಾರಿ, 12, 16, 16, 19, 20 ನೆಕ್ಸ್ಟ್ 4 ತೊಗೊಳ್ಳಿ, 46, 45, 0, 100 6 + 5 = 11 4 + 4 = 8 + 1 = 9 1 209 ಆ್ಯಡ್ ಮಾಡಿ ಇದಕ್ಕೆ 10 again 10 4 400 ಡಿವೈಡೆಡ್ ಬೈ 8 ಬರುತ್ತೆ. ಓಕೆನಾ, 8 1 = 8, 5 = 0 ಮತ್ತು 8 50s ಓಕೆ, 50 is ಆನ್ಸರ್. ಮೀನ್ ಇಸ್ ಈಕ್ವಲ್ ಟು 50. ಎಷ್ಟು ಈಸಿ ಆಯ್ತಲ್ವಾ ನೋಡಿ. ಈಗ ನೆಕ್ಸ್ಟ್ ಸಮ್, ದ ಮಾರ್ಕ್ಸ್ ಒಬ್ಟೇನ್ಡ್ ಬೈ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಇನ್ ಟೆಸ್ಟ್ ಆರ್ 85, 76, 90, 85, 39, 48, 56, 95, 81 and 75 ಅಂತ ಇದೆ. ಇದರಲ್ಲಿ ಕ್ವಶನ್ ಏನು ಕೇಳಿದ್ದಾರೆ, ಫೈಂಡ್ ದ ಹೈಯೆಸ್ಟ್ ಅಂತ ಕೇಳಿದ್ದಾರೆ. ಹೈಯೆಸ್ಟ್ ಅಂತಂದರೆ ಎಲ್ಲರಿಗಿಂತ ಹೆಚ್ಚಿಗೆ ಇರೋದು, ಹೈಯೆಸ್ಟ್ ಸ್ಕೋರ್, ಹೈಯೆಸ್ಟ್ ಸ್ಕೋರ್ ಆ್ಯಂಡ್ ಲೋಯೆಸ್ಟ್, ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್. ಓಕೆನಾ, ಈಗ ನಾವೇನು ಮಾಡಬೇಕು, ಸೆಕೆಂಡ್ ಕ್ವಶನ್ ರೇಂಜ್ ಆಫ್ ದ ಮಾರ್ಕ್ಸ್ ಕೇಳಿದ್ದಾರೆ. ಥರ್ಡ್ ಕ್ವಶನ್ ಮೀನ್ ಮಾರ್ಕ್ಸ್ ಒಬ್ಟೇನ್ ಬೈ ಗ್ರೂಪ್ ಕೇಳಿದ್ದಾರೆ. ಫಸ್ಟ್ ಅದಕ್ಕೆ ನಾವೇನು ಮಾಡಬೇಕು, ಅಸೆಂಡಿಂಗ್ ಆರ್ಡ್ರಲ್ಲಿ ಹಾಕ್ಕೋಬೇಕು. ಅಸೆಂಡಿಂಗ್ ಆರ್ಡ್ರ್ ಅಂದರೆ ಚಿಕ್ಕ ಕ್ರಮವಾಗಿ ಹಾಕ್ಕೊಳ್ಳೋದು, ಚಿಕ್ಕ ನಂಬರಿಂದ ದೊಡ್ಡ ನಂಬರ್ವರೆಗೆ ಹಾಕ್ಕೊಳ್ಳೋದನ್ನೇ ಅಸೆಂಡಿಂಗ್ ಆರ್ಡ್ರ್ ಅಂತಾರೆ. ಸೊ ನಾನು ಹೇಳ್ಕೊಡ್ತೀನಿ ನೋಡಿ ಹೇಗೆ ಹಾಕ್ಕೋಬೇಕಂತ. 39 ಇದರಲ್ಲಿ ಎಲ್ಲರಿಗಿಂತ ಚಿಕ್ಕದು 39, 39, 48, 56, 75, 76, 81, 85, again 85, 90, 95 ಓಕೆನಾ, ಇದು ಅಸೆಂಡಿಂಗ್ ಆರ್ಡ್ರ್ ಆಯಿತು.
ಈಗ ಏನು ಕೇಳಿದರೆ ಫೈಂಡ್ ದ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ಅಂತ ಕೇಳಿದರೆ ಹೈಯೆಸ್ಟ್ ಅಂದರೆ ಇಲ್ಲಿ ನೀವೇ ಹೇಳ್ಬೋದಲ್ಲ ಲೋಯೆಸ್ಟಿಂದ ನಾವು ಹೈಯೆಸ್ಟ್ವರೆಗೆ ಹಾಕ್ಕೊಂಡು ಹೋಗಿದ್ವಿ ಸೊ ಹೈಯೆಸ್ಟ್ ಅಂದರೆ ಹೈಯೆಸ್ಟ್ ಹೈಯೆಸ್ಟ್ ಮಾರ್ಕ್ಸ್ 95 ಲೋಯೆಸ್ಟ್ 39 ಲೋಯೆಸ್ಟ್ 39 ವೆರಿ ಸಿಂಪಲ್ ಅಷ್ಟೇ ಅಲ್ವಾ ಈಗ ನೆಕ್ಸ್ಟು ನೋಡಿ ರೇಂಜ್ ಅಂತ ಕೇಳಿದ್ದಾರೆ ರೇಂಜ್ ಆಫ್ ಮಾರ್ಕ್ಸ್ ಒಪ್ಟೆಂಡ್ ಅಂತ ಕೇಳಿದ್ದಾರೆ ರೇಂಜ್ ಆಫ್ ಮಾರ್ಕ್ಸ್ ಒಪ್ಟೆಂಡ್ ಅಂದರೆ ಏನು ಹೇಳ್ಕೊಡ್ತೀನಿ ನೋಡಿ ರೇಂಜ್ ಅಂದರೆ ಹೈಯೆಸ್ಟ್ ಮಾರ್ಕ್ಸ್ ಮೈನಸ್ ಲೋಯೆಸ್ಟ್ ಮಾಡಿದರೆ ರೇಂಜ್ ಬರುತ್ತೆ ಓಕೆನಾ ಹೈಯೆಸ್ಟ್ ಎಷ್ಟು ಬಂದಿದೆ 95 ಬಂದಿದೆ ಲೋಯೆಸ್ಟ್ ಎಷ್ಟು ಬಂದಿದೆ 39 ಬಂದಿದೆ ಅದನ್ನು ಮೈನಸ್ ಮಾಡಿ 95 ಮೈನಸ್ 39 15 ಮೈನಸ್ 9 6 8 ಉಳಿಯುತ್ತೆ 8 ಮೈನಸ್ 3 5 ಸೊ 56 ಇಸ್ ದ ರೇಂಜ್ ಓಕೆನಾ ಅರ್ಥ ಆಯಿತು ಈಗ ನೆಕ್ಸ್ಟ್ ಸಮ್ ನೆಕ್ಸ್ಟ್ ಮಾಡೋಣ ಇದರಲ್ಲಿ ನೆಕ್ಸ್ಟ್ ಇದೇ ಒಂದೇ ಡೇಟಾ ಕೊಟ್ಟಿರ್ತಾರೆ ಇದರಲ್ಲಿ ರೇಂಜ್ ಕಂಡುಹಿಡಿದ್ವಿ ಹೈಯೆಸ್ಟ್ ಲೋಯೆಸ್ಟನ್ನು ಕಂಡುಹಿಡಿದ್ವಿ ಈಗ ನೆಕ್ಸ್ಟ್ ಏನು ಕೇಳಿದ್ದಾರೆ ಮೀನ್ ಮಾರ್ಕ್ಸ್ ಒಪ್ಟೆಂಡ್ ಅಂತ ಕೇಳಿದ್ದಾರೆ ಮೀನ್ ಕಂಡುಹಿಡಿಬೇಕು ಮೀನ್ ಮೀನ್ ಅಂತಂದರೆ ನಾನು ಏನು ಹೇಳಿದ್ದೀನಿ ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಸೊ ಸಮ್ ಆಫ್ ಅಂತಂದರೆ ಎಲ್ಲವುದನ್ನು ಆ್ಯಡ್ ಮಾಡಬೇಕು ಫ್ರೆಂಡ್ಸ್ 39 ಪ್ಲಸ್ 48 ಪ್ಲಸ್ 56 ಪ್ಲಸ್ 75 ಪ್ಲಸ್ 76 ಪ್ಲಸ್ 81 ಪ್ಲಸ್ 85 ಪ್ಲಸ್ 85 ಪ್ಲಸ್ ಪ್ಲಸ್ 90 ಪ್ಲಸ್ 95 ಓಕೆನಾ ಇದು ಡಿವೈಡೆಡ್ ಬೈ ಎಷ್ಟಿದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಟೆನ್ ಇದೆ ಸೊ 10 ಡಿವೈಡೆಡ್ ಬೈ 10 ಹಾಕ್ತೀವಿ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಆ್ಯಡ್ ಮಾಡಬೇಕು ಯಾವ ರೀತಿ ಆ್ಯಡ್ ಮಾಡಬೇಕು ತೋರಿಸ್ಕೊಡ್ತೀನಿ 39 48 ಫೈವ್ ಫೈವ್ ನಂಬರ್ಸ್ ಹಾಕ್ಕೊಳ್ಳಿ 56 75 ಪ್ಲಸ್ 76 ಈ ರೀತಿ ಫೈವ್ ಫೈವ್ ನಂಬರ್ಸ್ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ 8 ಪ್ಲಸ್ 9 17 17 ಪ್ಲಸ್ 6 23 23 ಪ್ಲಸ್ 5 28 28 ಪ್ಲಸ್ 6 34 7 7 ಪ್ಲಸ್ 5 12 12 ಪ್ಲಸ್ 7 19 19 ಪ್ಲಸ್ 7 26 ಪ್ಲಸ್ 29 ಈಗ ಇನ್ನೂ ಫೈವ್ ಆ್ಯಡ್ ಮಾಡ್ಕೊಳ್ಳಿ 76 ಆಯಿತು 81 85 ಅಗೈನ್ 85 90 95 ಆ್ಯಡ್ ಮಾಡ್ಕೊಳ್ಳಿ 10 ಪ್ಲಸ್ 1 11 16 1 ಕ್ಯಾರಿ 8 ಟ್ರಿಪಲ್ ಮೂರು ಸರಿ ಇದೆ 24 24 ಪ್ಲಸ್ 10 34 34 ಪ್ಲಸ್ 9 43 ಈಗ 44 36ಗೆ 294 ಆ್ಯಡ್ ಮಾಡಿ 10 1 ಕ್ಯಾರಿ 13 ಅಗೇನ್ 1 ಕ್ಯಾರಿ 7 730 ಡಿವೈಡೆಡ್ ಬೈ 10 ಅಂತ ಬರುತ್ತೆ ಫ್ರೆಂಡ್ಸ್ ಬಂದರೆ ಈಗ ನಾವು ಕ್ಯಾನ್ಸಲ್ ಆಗುತ್ತಲ್ವಾ 00 ಕ್ಯಾನ್ಸಲ್ ಆಗುತ್ತೆ ಸೊ ಆನ್ಸರ್ ಈಸ್ 730 73 ಸಾರಿ ಮೀನ್ ಈಸ್ 73 ಓಕೆನಾ ಈಗ ನೆಕ್ಸ್ಟ್ ಸಮ್ ಮಾಡೋಣ ದ ಎನ್ರೋಲ್ಮೆಂಟ್ ಇನ್ ಎ ಸ್ಕೂಲ್ ಡ್ಯೂರಿಂಗ್ ಕಾನ್ಸಿಕ್ಯೂಟಿವ್ ಇಯರ್ಸ್
was as follows. 15, 55, 16, 17, 17, 50, 2013, 25, 40, 28, 20. ಹೀಗಿದೆ. ಇದಕ್ಕೆ ಫೈಂಡ್ ದ ಮೀನ್ ಅಂತ ಕೇಳಿದ್ದಾರೆ. ಫೈಂಡ್ ದ ಮೀನ್, ಮೀನ್ ಅಂತಂದ್ರೆ ಏನು ಹೇಳಿದ್ದೀನಿ? ಮೀನ್ ಇಸ್ ಈಕ್ವಲ್ಸ್ ಟು divided by number of observation. ಅಂದರೆ ಇಲ್ಲಿ ನಾವು ಏನು ಮಾಡಬೇಕು, ಎಲ್ಲವುದನ್ನು ಆ್ಯಡ್ ಮಾಡಬೇಕು. ನೋಡಿ ತಗೊಳ್ಳಿ, ಇಲ್ಲಿ 1550 + 1670 + 1750 + 2013 + 2530 + 2820 / 2820 / 1 ಎಷ್ಟಿದ್ದಾವೆ? 1, 2, 3, 4, 5, 6 ಇದ್ದಾವೆ. ಸೊ 6 ನಂಬರ್ ಆಫ್ ಅಬ್ಸರ್ವೇಷನ್ ಅಂದರೆ ಎಷ್ಟಿದ್ದಾವೆ ಅಕೌಂಟ್ ಬರಬೇಕು. ಈಗ ಇದನ್ನೆಲ್ಲ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಇದನ್ನು ಡಿವೈಡೆಡ್ ಬೈ 6 ಮಾಡಬೇಕು. ಓಕೆನಾ? ಈಗ ಆ್ಯಡ್ ಮಾಡ್ಕೊಳ್ಳಿ, ಮೂರೇ ಆ್ಯಡ್ ಮಾಡ್ಕೊಳ್ಳಿ. ಮೂರು ನಂಬರ್ಸು, 4 ಡಿಜಿಟ್ ನಂಬರ್ ಇದೆ ಅಲ್ವಾ, ಅದಕ್ಕೆ 15, 55, 16, 17, 17, 50, 5, 17, 1 carry, 11, 12 + 7, 19, 9 here, 1 carry, 3 + 1, 4. ಇನ್ನು 3 ಆ್ಯಡ್ ಮಾಡ್ಕೊಳ್ಳಿ, 2013. ಈಗ ಆ್ಯಡ್ ಮಾಡಿದರೆ 12, 3, 48 ಬರುತ್ತೆ, ಡಿವೈಡೆಡ್ ಬೈ 6. ಸಿಕ್ಸ್ 12, 3, 48. 6 2 = 12. 3 ತಗೊಳ್ಳಿ, 3 ಹೋಗಲ್ಲ, ಸೊ 0 ತಗೊಳ್ಳಿ, 4 ಇಳಿಸ್ಕೊಳ್ಳಿ. 6 5 = 30. 4 comes, 8 ತಗೊಳ್ಳಿ, 6 8 = 48. ಸೊ 2048 ಇಸ್ ದ ಮೀನ್. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.